ಟು ಮೈ ಅನದರ್ ವ್ಲಾಗ್. ಇವತ್ತು ನನ್ನ ಡೇ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ದಿನಗಳ ನಂತರ ನಾನೊಂದು ಡೇ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತು, ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದವ್ರಿಗೆ ಅಪ್ಪ ಅಮ್ಮ ಬಂದಿದ್ರು. ಸೊ ಅಪ್ಪ ಅಮ್ಮನ ಜೊತೆ ಟ್ರಿಪ್ ಟೂರ್ ಎಲ್ಲವೂ ಆಯ್ತು. ಅವ್ರು ಹೋಗಿ ಆಲ್ರೆಡಿ 1 ವೀಕ್ ಆಯ್ತು. ಸೇಫ್ ಆಗಿ ಇಂಡಿಯಾ ಕೂಡ ರೀಚ್ ಆಗಿದ್ದಾರೆ, ಯಾವ್ದೇ ರೀತಿಯಾದಂತ ತೊಂದರೆ ಆಗ್ಲಿಲ್ಲ. ನಾವು ಅದೇ ಅನ್ಕೊಳ್ತಾ ಇದ್ವಿ, ಎಲ್ಲ ಕೊರೋನಾ ವೈರಸ್ ಎಲ್ಲ ಕಡೆ ತುಂಬಾ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳಿ. ಸೊ ಅವರು ಸೇಫ್ ಆಗಿನೆ ರೀಚ್ ಆಗಿದ್ದಾರೆ. ಇನ್ನ ಸಾಕಷ್ಟು ವ್ಲಾಗ್ಸ್ ಎಲ್ಲ ಮಾಡೋಣ ಅಂತ ಅನ್ಕೊಂಡೆ ಅವ್ರ ಜೊತೆಗೆ, ಆದ್ರೆ ಟೈಮ್ ಸಾಕಾಗ್ಲಿಲ್ಲ. ನನ್ಗೆ ಎಷ್ಟಾಗುತ್ತೋ ಅಷ್ಟು ಟೂರು ಮತ್ತೆ ಎಲ್ಲಿ ಹೋಗಿದೀವೋ ಅದನ್ನೆಲ್ಲವನ್ನ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡಿದ್ದೀನಿ. ಎಷ್ಟೊಂದ್ ದಿನ ಆಗಿತ್ತು ನಿಮ್ ಜೊತೆ ಈ ತರ ನೇರ ಮಾತಾಡಿ, ಎಲ್ಲವೂ ವಾಯ್ಸ್ ಓವರ್ ವಿಡಿಯೋಸೇ ಆಗಿತ್ತು. ಇವತ್ತು ಅದಕ್ಕೆ ತುಂಬಾ ದಿನಗಳ ನಂತರ ನಾನು ಒಂದು ಡೇ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಡೇ ರೊಟೀನ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನೆಲ್ಲಾನು ಶೇರ್ ಮಾಡ್ತೀನಿ, ಹಾಗೆ ಏನ್ ಅಡುಗೆ ಮಾಡ್ತೀನಿ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ಏನಾಗಿದೆ ಅಂತಂದ್ರೆ, ನಾವು ಬೆಳಗ್ಗೆನೆ ಹೋಗಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಮ್ಗೆ ಬೇಕಾಗಿರುವಂತ ಎಲ್ಲ ಗ್ರಾಸರೀಸ್ ನ ತಂದು ಸ್ಟಾಕ್ ಅಪ್ ಮಾಡ್ಕೊಳ್ತಾ ಇದೀವಿ. ಈಗ ಎಲ್ಲ ಕಡೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಎಲ್ಲರೂ ಕೊರೋನಾ ವೈರಸ್ ಭೀತಿಯಿಂದ ಮನೆಯಲ್ಲಿ ಎಲ್ಲ ಗ್ರಾಸರಿನ ತಂದು ಸ್ಟಾಕ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಏನು ಹೊರತಾಗಿಲ್ಲ, ನಾವು ಕೂಡ ಎಲ್ಲ ತಂದು ಸ್ಟಾಕ್ ಅಪ್ ಮಾಡ್ಕೊಂಡ್ವಿ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಬೆಳಗ್ಗೆನೆ ಹೋಗ್ಬಿಟ್ಟು ಇವತ್ತು ತಗೊಂಡ್ ಬಂದ್ವಿ, ಎಲ್ಲಾನು ಎಷ್ಟು ಬೇಕಾಗುತ್ತೋ ಅಷ್ಟು ತಗೊಂಡ್ ಬಂದ್ವಿ. ಇಲ್ಲಿ ಎಲ್ಲವೂ ಇಲ್ಲೇ ಬೆಳೀತಾರೆ, ಎಲ್ಲವೂ ಸಿಗುತ್ತೆ. ಬಟ್ ಇಂಡಿಯನ್ ಪ್ರಾಡಕ್ಟ್ಸ್ ಏನು ಅಂತಂದ್ರೆ, ಇವಾಗ ಅಕ್ಕಿ ಆಗಿರ್ಬೋದು, ನಮ್ಮ ಇಂಡಿಯನ್ ರೈಸೇ ಚೆನ್ನಾಗಿರುತ್ತೆ, ಬೇರೆ ಜಿಲ್ಲೆಯಲ್ಲಿ ನಮ್ಗೆ ಅಷ್ಟು ಹೋಗಲ್ಲ. ಅಂತದನ್ನ ನಾನ್ ತಂದು ಸ್ಟಾಕ್ ಅಪ್ ಮಾಡ್ಕೊಂಡಿದೀನಿ. ಹಾಗೆ ಗೋಧಿ ಹಿಟ್ಟು, ಆಶೀರ್ವಾದ್ ಆ ತರದ ಏನು ನಾವು ಇಂಡಿಯನ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತೀವಿ ನೋಡಿ, ಅದನ್ನಷ್ಟೇ ನಾನು ತಂದು ಇಟ್ಕೊಂಡಿದೀನಿ. ಇನ್ ಉಳ್ಕಿದೆಲ್ಲ ಇಲ್ಲೇ ಬೆಳೆಯೋದ್ರಿಂದ ಸಿಗುತ್ತೆ, ಏನ್ ತೊಂದರೆ ಆಗಲ್ಲ ಅಷ್ಟಾಗಿ. ಸೊ ಫ್ರೆಂಡ್ಸ್, ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ನಮ್ಮ ಪಕ್ಕದಲ್ಲಿರೋರು ಕೆಂಬಿದ್ರು ಅಥವಾ ಸೀನಿದ್ರು, ನಾವು ಅವ್ರ ಪಕ್ಕಕ್ಕೆ ನಿಂತ್ಕೊಂಡು ಮಾತಾಡ್ಬೇಕೋ ಇಲ್ಲೋ ಅನ್ನೋ ಅಷ್ಟು ಭಯ ಸ್ಟಾರ್ಟ್ ಆಗಿದೆ. ಇದನ್ನ ಕೆಲವರು ತೀರಾ ಸೀರಿಯಸ್ ಆಗಿನ ತಗೊಂಡಿದ್ದಾರೆ, ಇನ್ನ ಕೆಲವೊಬ್ರು ಏ ಇರ್ಲಿ ಬಿಡು ಅನ್ನೋ ಆತರ ಕೂಡ ಇದೆ. ಇದರಲ್ಲಿ ನಾನು ಏನ್ ತಿಳಿಸ್ಬೇಕು ಅಂತ ಇದ್ದೀನಿ ಅಂತಂತಂದ್ರೆ, ಯಾವ ತರ ಅದು ಮಲ್ಟಿಪ್ಲೈ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ಬೇಕು ಅನ್ನೋ ಅಷ್ಟೇ ನನ್ನ ಉದ್ದೇಶ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಗೆ ಎಲ್ಲರೂ ಹೇಳಿರ್ತಾರೆ, ಹಾಗೆ ಸಾಕಷ್ಟು ಜನ ವಿಡಿಯೋಸ್ನು ಮಾಡಿದ್ದಾರೆ, ಹಾಗೆ ಟಿವಿಯಲ್ಲಿ ಎಲ್ಲಿ ನೋಡಿದ್ರು ಇವಾಗ ಅದ್ರ ಬಗ್ಗೆನೆ ಹೇಳ್ತಾ ಇದ್ದಾರೆ. ಸೊ ನಾನು ಮತ್ತೆ ಅದ್ರ ಬಗ್ಗೆನೆ ನಿಮ್ಗೆ ಹೇಳಕ್ ಹೋಗಲ್ಲ, ಭಯ ಪಡ್ಸಕ್ಕೂ ಹೋಗಲ್ಲ. ನನ್ನ ಉದ್ದೇಶ ಇಷ್ಟ, ಅದು ಯಾವ ತರ ಮಲ್ಟಿಪ್ಲೈ ಆಗ್ತಾ ಇದೆ ಅನ್ನೋದನ್ನ ಹೇಳ್ಬೇಕು ಅನ್ನೋದಷ್ಟೇ ಇರೋದು. ಮುಂಚೆ ಎಲ್ಲ ಇಲ್ಲಿ ಅಪ್ಪ ಅಮ್ಮ ಬಂದಾಗೆಲ್ಲ ಒಂದು 25 ಕೇಸಸ್ ಇತ್ತು, ಅದರಲ್ಲೂ ಕೂಡ ಒಂದು 22 ರಿಕವರಿ ಕೇಸಸ್ ಇತ್ತು. ಸೊ ನಾವು ಅಷ್ಟಾಗಿ ಏನು ಸೀರಿಯಸ್ ಆಗಿ ತಗೊಂಡಿದ್ದಿಲ್ಲ, ಏ ಪರವಾಗಿಲ್ಲ ಬಿಡು. ಅದು ಕೂಡ ಯಾವ ತರ ಇತ್ತು ಅಂತಂದ್ರೆ, ಅವರು ಚೈನಾ ವಿಸಿಟ್ ಮಾಡಿದ್ರು, ಇಲ್ಲೆಲ್ಲ ಚೈನೀಸ್ ಜಾಸ್ತಿನೇ ಇರ್ತಾರೆ. ಸೊ ಅವ್ರಿಗೆ ಬಂದಿರತ್ತೆ ಆ ತರ ಅನ್ಕೊಂಡು ನಾವು ಲೈಟ್ ಆಗಿನೇ ತಗೊಂಡಿದ್ವಿ ನಿಜವಾಗ್ಲು ಹೇಳ್ಬೇಕು ಅಂತಂದ್ರೆ. ಆಮೇಲೆ ಈಗ ಜಸ್ಟ್ ಆಲ್ ಆಫ್ ಎ ಸಡನ್ 1 ವೀಕ್ ಅಲ್ಲಿನೇ 25 ಅಲ್ಲಿ 200 ಗೆ ರೀಚ್ ಆಗಿದೆ ಅಂತಂದ್ರೆ, ಅದು ಎಷ್ಟು ಬೇಗ ವೇಗವಾಗಿ ಅದು ಯಾವ ತರ ಸ್ಪ್ರೆಡ್ ಆಗ್ತದೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಇಲ್ಲಷ್ಟೇ ಅಲ್ಲ, ಸಿಂಗಾಪುರ್ ಅಲ್ಲಿ ಕೂಡ ಅಷ್ಟೇ. ಬಟ್ ಅವರಲ್ಲಿ ತುಂಬಾನೇ ಕಂಟ್ರೋಲ್ಗೆ ತಗೊಂಡ್ ಬಂದಿದ್ದಾರೆ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿನೇ ಜಾಸ್ತಿ ಇತ್ತು, ಬಟ್ ಇವಾಗ ಪರವಾಗಿಲ್ಲ, ಅವ್ರು ಕೂಡ ಒಂದು 200 ಆಚೆ ಇದ್ದಾರೆ, ಸ್ವಲ್ಪ ಕಂಟ್ರೋಲ್ಗೆ ಬಂದಿದೆ ಅಂತಾನು ಹೇಳ್ಬೋದು. ಹಾಗೆ ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಕಾಲ್ ಮಾಡಿದಾಗ ಕೇಳ್ತಾ ಇದ್ದೆ, US ಅಲ್ಲಿ ಇರೋರಿಗೆಲ್ಲ, ಅಲ್ಲೆಲ್ಲಾನು ಸ್ಟಾರ್ಟಿಂಗ್ ಅಲ್ಲಿನೇ ಒಂದು 200 ಮೆಂಬರ್ಸ್ ಆ ತರ ಇತ್ತಂತೆ. ಬಟ್ 1 ವೀಕ್ ಅಲ್ಲಿ ಆಲ್ ಆಫ್ ಎ ಸಡನ್ ಅಲ್ಲಿ ಕೂಡ ಒಂದು 1000 ಮೇಲೆನೆ ರೀಚ್ ಆಗಿದೆ ನೋಡಿ, ಎಷ್ಟು ವೇಗವಾಗಿ ಈ ಒಂದು ಕಾಯಿಲೆ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳಿ. ಇದು ಒಬ್ಬರಿಂದ 5 ಜನಕ್ಕೆ ಬರುವಂತ ಚಾನ್ಸಸ್ ಇದಾವೆ. ಸೊ ನಾವು ಆದಷ್ಟು ಕೇರ್ಫುಲ್ ಆಗಿ ಇರಬೇಕು. ಅದರಲ್ಲೂ ಇವಾಗ ನಮ್ಮ ಇಂಡಿಯನ್ಸ್ ಯಾವ ದೇಶದಲ್ಲಿ ಇಲ್ಲ ಹೇಳಿ, ಎಲ್ಲ ದೇಶದಲ್ಲೂ, ವರ್ಲ್ಡ್ ಅಲ್ಲಿ ಎಲ್ಲ ದೇಶದಲ್ಲೂ ನಮ್ಮ ಇಂಡಿಯನ್ಸ್ ಇದಾರೆ. IT ಅಷ್ಟೇ ಅಲ್ಲ, ಬೇರೆ ಬೇರೆ ಕೆಲಸಕ್ಕೂ ಒಂದ್ ಬೇರೆ ದೇಶಕ್ಕೆ ಹೋಗಿರ್ತಾರೆ. ಇದು ಯಾವಾಗ ಈ ಒಂದು ಕೊರೋನಾ ವೈರಸ್ ಅಂತ ಎಲ್ಲ ಸುದ್ದಿ ಆಗ್ತಿತ್ತು ನೋಡಿ, ಅವಾಗೆ ನಮ್ಮ ಇಂಡಿಯಾದಲ್ಲಿ ನಾವು ಜಾಗೃತಿನ ತಗೊಳ್ಬೇಕಾಗಿತ್ತು. ಇವಾಗ ಪರವಾಗಿಲ್ಲ, ಬೆಟರ್, ಅಟ್ಲೀಸ್ಟ್ ಇವಾಗಾದ್ರೂ ತಗೊಂಡಿದ್ದಾರೆ. ಯಾಕೆ ಅಂದ್ರೆ ಇಂಡಿಯಾದಲ್ಲಿ ಮಾಸ್ ಪಾಪ್ಯುಲೇಷನ್ ಇದೆ, ಒಂದು ಜನಗಳನ್ನ ಕಂಟ್ರೋಲ್ ತರೋದನ್ನು ತುಂಬಾ ಒಂದು ಕಷ್ಟದ ಕೆಲಸ. ಪರವಾಗಿಲ್ಲ, ಇವಾಗಾದ್ರೂ ಇವಾಗ ಯಾರು ಬೇರೆ ದೇಶದಿಂದ ನಮ್ಮ ಇಂಡಿಯಾಗೆ ಬಂದಿರ್ತಾರೆ ನೋಡಿ, ಅವ್ರನ್ನ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡೋಗಿ 14 ದಿವಸ ಇಟ್ಕೊಂಡು ಅವ್ರದ್ದೆಲ್ಲ ನೋಡಿ ಅಥವಾ ಅವರ ಒಂದು ಟೆಂಪರೇಚರ್ ಎಲ್ಲ ಚೆಕ್ ಮಾಡ್ಬಿಟ್ಟು ಕರ್ಕೊಳ್ತಾ ಇದಾರೆ. ಇವಾಗ ಏನ್ ತಗೊಂಡಿದಾರೆ ನೋಡಿ, ಇದನ್ನ 1 ತಿಂಗಳು ಮುಂಚೆನೆ ತಗೊಳ್ಬೇಕಾಗಿತ್ತು ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್. ಪರವಾಗಿಲ್ಲ, ಅದನ್ನು ಈಗ ತಗೊಂಡಿರೋದು ಒಂದು ಒಳ್ಳೆ ಕ್ರಮನೇ. ಹಾಗೆ ಈಗ ನಾವೇನ್ ಮಾಡ್ಬೋದು, ಗೌರ್ಮೆಂಟ್ ಅವರಂತೂ ಮಾಡ್ತಾ ಇದಾರೆ, ಅವ್ರ ಕೈಯಲ್ಲಿ ಆಗಿರೋದು ಅವ್ರು ಮಾಡ್ತಾ ಇದಾರೆ. ಅದೇ ರೀತಿ ನಮ್ಮ ಬೆಂಬಲ ಕೂಡ ಅವ್ರಿಗಿದ್ರೆ ಈ ಒಂದು ರೋಗನ ತಡೆಗಟ್ಬಹುದು, ಈ ಒಂದು ವೈರಸ್ ನ ತಡೆಗಟ್ಬಹುದು. ಸೊ ನಾವು ಕೂಡ ಅಷ್ಟೇ, ಜಾಸ್ತಿ ಕ್ರೌಡೆಡ್ ಪ್ಲೇಸು, ಹಾಗೆ ಹೊರಗಡೆ ಹೋಗೋದನ್ನ ಎಷ್ಟಾಗುತ್ತೋ ಅಷ್ಟು ಫುಲ್ ಆಗಿ ಅವಾಯ್ಡ್ ಮಾಡ್ಕೊಂಡು ಮನೆಯಲ್ಲೇ ಇರುವಂತದನ್ನ ನೋಡೋಣ. ನಾವೆಷ್ಟೇ ಸ್ಯಾನಿಟೈಸರು, ಎಷ್ಟೇ ಮಾಸ್ಕ್ ಎಲ್ಲ ಹಾಕೊಂಡ್ರು ಇದು ತಡೆಗಟ್ಟೋದು ಅಷ್ಟು ಸುಲಭವಾದ ಮಾತೇನಲ್ಲ.
ಸೊ ನಾವು ಎಲ್ಲ ಕಡೆ ಹೊರಗಡೆ ಹೋಗೋದು ಬಿಟ್ಟು ಆದಷ್ಟು ಮನೆಯಲ್ಲೇ ಇರೋಣ, ಜನಗಳನ್ನ ಸೇರೋದು ಬೇಡ. ಸೊ ಎಲ್ಲರೂ ಮನೆಯಲ್ಲೇ ಸೇಫ್ ಆಗಿರೋಣ. ಬನ್ನಿ ಸ್ನೇಹಿತರೆ, ನಾನಂತೂ ಜಾಸ್ತಿನ ಕೊರೋನಾ ವೈರಸ್ ಬಗ್ಗೆ ಹೇಳಿ ನಿಮ್ಮನ್ನ ಭಯ ಪಡಿಸೋ ಉದ್ದೇಶನೂ ನನಗಿಲ್ಲ. ಜಸ್ಟ್ ನಾನು ಯಾವ ಥರ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೊಟ್ಟೆ ಅಷ್ಟೇ. ಬನ್ನಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗ ನಾನು ಅಡುಗೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಳೆನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಇವತ್ತು ಮೆಂತ್ಯೆ ಸೊಪ್ಪಿನ ತವ್ವೇನ ಮಾಡ್ತಾ ಇದ್ದೀನಿ, ಮೆತಿ ದಾಲ್ ಅಂತಾನು ಅಂತಾರೆ. ನಾನು ಬೇಳೆಯಲ್ಲಿ ನೀರು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ನಾನು ಕಟ್ನ ತಕ್ಕೋತೀನಿ. ಅದಕ್ಕೆ ಎರಡು ದೊಡ್ಡ ಟೊಮೆಟೋನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಒಲೆ ಮೇಲೆ ಚಟ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ. ನಾನು ಇವತ್ತು ದಂಟಿನ ಸೊಪ್ಪಿನ ಚಟ್ನಿನ ನಿಮಗೆ ತೋರಿಸ್ತಾ ಇದ್ದೀನಿ. ದಂಟಿನ ಸೊಪ್ಪು ಅಂತಾನು ಅಂತಾರೆ, ರಾಜಗಿರಿ ಸೊಪ್ಪು ಅಂತಾನು ಅಂತಾರೆ, ನಮ್ಮ ಕಡೆ ಎಲ್ಲ ರಾಜಗಿರಿ ಸೊಪ್ಪು ಅಂತ ಅಂತಾರೆ. ಅದರ ಚಟ್ನಿನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಅದಕ್ಕೆ ಫಸ್ಟು 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಅದು ಕಾದ್ಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ನಾನು 3 ಹಾಕೊಳ್ತಾ ಇದ್ದೀನಿ, ನೀವು ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಬೇಕು ನೋಡಿ. ತೊಳೆದು ಇಟ್ಕೊಂಡಿರುವಂಥ ದಂಟಿನ ಸೊಪ್ಪನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ನಾನು ಯಾವ ರೀತಿ ದಂಟಿನ ಸೊಪ್ಪಿನ ಚಟ್ನಿನ ಮಾಡ್ತಾ ಇದ್ದೀನಿ ನೋಡಿ, ಅದೇ ರೀತಿಯಾಗಿ ನೀವು ಪಾಲಕ್ ಕೂಡ ಮಾಡ್ಕೊಳ್ಬಹುದು, ತುಂಬಾ ಚೆನ್ನಾಗಾಗತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ಬೇಕಾದ್ರೆ ನಿಮಗೆ ಜಾಸ್ತಿ ಪಲ್ಯ ಇದೆ ಅಂತ ಅನ್ಸುತ್ತೆ, ಆದರೆ ಅದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಸೊಪ್ಪು ಸ್ವಲ್ಪ ಆಗತ್ತೆ. ಚೆನ್ನಾಗಿ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ತಳಿಸ್ಕೊಳ್ಬೇಕು. ಈ ಕಡೆ ಕುಕ್ಕರ್ 3 ವಿಸಿಲ್ ಆಯಿತು, ನಾನೀಗ ಕುಕ್ಕರ್ನ ಇಳಿಸ್ಕೊಳ್ತಾ ಇದ್ದೀನಿ. ಈಗ ಚಟ್ನಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಜೀರಿಗೆ ಸ್ವಲ್ಪ ಮೆಂತ್ಯನ ಕೂಡ ಹಾಕ್ತಾ ಇದ್ದೀನಿ. ಮೆಂತ್ಯ ಸ್ವಲ್ಪ ಹಾಕಿ, ಇಲ್ಲಾಂತಂದ್ರೆ ಕಹಿ ಟೇಸ್ಟ್ ಬರುತ್ತೆ. ನೀವೇನಾದರೂ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಬೇಕು ಅಂತ ಇದ್ರೆ ನೀವು ಇವಾಗೆ ಟೊಮೆಟೊ ಹಾಕ್ಕೊಂಡು ಹುರ್ಕೊಳ್ಬಹುದು. ಆಮೇಲೆ ನಾನು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಇವತ್ತು ಈ ಚಟ್ನಿಗೆ ಟೊಮೆಟೊನ ಬಳಸ್ತಾ ಇಲ್ಲ, ಹುಣಸೆಹಣ್ಣು ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ನೀವೇನಾದರೂ ಟೊಮೆಟೊ ಹಾಕ್ಕೊಳ್ತಾ ಇದ್ರೆ ಈ ಒಂದು ಟೈಮಲ್ಲಿ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚಟ್ನಿ ಎಲ್ಲ ಹುರಿದಿದ್ದಾಯ್ತು, ಇವಾಗ ಸೈಡಿಗೆ ಇಟ್ಕೊಂಡು ಈಗ ಮೆಂತ್ಯ ಸೊಪ್ಪಿನ ತವ್ವೇನ ಮಾಡ್ತಾ ಇದ್ದೀನಿ. ಬೇಳೆ ಮೇಲ್ಗಡೆ ನೀರು ಏನು ಬಂದಿರುತ್ತೆ ನೋಡಿ, ಅದಕ್ಕೆ ಕಟ್ಟು ಅಂತ ಅಂತೀವಿ. ಸೊ ನಾನು ಕಟ್ನ ತಗೊಳ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ಕಟ್ಟಿನ ಸಾರು ಕೂಡ ತೋರಿಸ್ತೀನಿ, ಈಸಿಯಾಗಿ ಮಾಡ್ಬೋದು ಆ ಸಾರು. ಕಟ್ಟು ಇಷ್ಟು ಬಂದಿದೆ, ನಾನು ಕುಡಿಯೋದಕ್ಕಷ್ಟೇ ಈ ಒಂದು ಕಟ್ಟಿನ ಸಾರು ಮಾಡ್ತಾ ಇದ್ದೀನಿ. ಅದರಲ್ಲಿ ಮೆಣಸು ಜೀರಿಗೆ ಎಲ್ಲ ಹಾಕ್ತೀನಿ. ಇವಾಗ ಕರೋನಾ ವೈರಸ್ ಎಲ್ಲ ಏನಿದೆಯಲ್ಲ ಅದಕ್ಕೆ ಸ್ಪೈಸಸ್ ಎಲ್ಲ ಹೆಚ್ಚಾಗಿ ತಿನ್ನಿ ಅಂತ ಇದ್ದಾರಲ್ಲ, ಸೊ ಅದಕ್ಕಾಗಿ ನಾನು ಈ ಒಂದು ಸಾರನ್ನ ಮಾಡ್ತಾ ಇದ್ದೀನಿ. ಈಗ ಬಾಣಲಿ ಕಾದಿದೆ, ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ತಾ ಇದ್ದೀನಿ. ಅದಾದಮೇಲೆ ಜೀರಿಗೆ, ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಎಲ್ಲ ಚಿಟ್ಬಿಟ್ಟು ಆದಮೇಲೆ ನಾನು ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಹಾಗೆ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ನಾನು ಬೆಳೆಯಲ್ಲಿ ಮೆಣಸಿನ್ಕಾಯಿ ಹಾಕಿರಲಿಲ್ಲ, ಈಗ ಒಂದು 4 ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಇವಾಗ ಹಾಕ್ತಾ ಇದ್ದೀನಿ. ನಾನು ಬೇಳೆ ಕುದಿತಿರ್ಬೇಕಾದ್ರೆ ಅದರಲ್ಲಿ ಮೆಂತ್ಯ ಸೊಪ್ಪು ಹಾಕಿರಲಿಲ್ಲ, ಯಾಕೆಂದರೆ ಬೇಳೆಯಲ್ಲಿ ಒಂದೊಂದು ಸತಿ ಅದು ಕುದಿಯೋದಿಲ್ಲ, ಅದಕ್ಕೆ ನಾನು ಸಪ್ರೇಟಾಗಿನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನು ಇವಾಗ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಮೆಂತ್ಯ ಸೊಪ್ಪು ಹುರಿದಿದ್ದಾಗ ಅದರ ಒಂದು ಘಮ ಬರುತ್ತೆ ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ, ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಅದಕ್ಕೆ ಮುಚ್ಚಿಡ್ತಾ ಇದ್ದೀನಿ ಚೆನ್ನಾಗಿ ಕುದಿಲಿ ಅಂತ ಹೇಳಿ. ಇಷ್ಟೆಲ್ಲ ಚೆನ್ನಾಗಿ ಬೆಂದ್ಮೇಲೆ ನಾನು ಇವಾಗ ಬೇಳೆನ ಅದಕ್ಕೆ ಹಾಕ್ತಾ ಇದ್ದೀನಿ. ಬೇಳೆನ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು, ಚೆನ್ನಾಗಿ ಕಲಸ್ಬೇಕು, ಇಲ್ಲ ಅಂತಂದ್ರೆ ಪಲ್ಯ ಎಲ್ಲ ಒಂದೇ ಕಡೆ ಆಗ್ಬಿಡುತ್ತೆ. ಸೊ ಚೆಂದಾಗಿ ಕಲಸ್ಕೊತಿದ್ದೀನಿ. ಈಗ ಅದಕ್ಕೆ ನಾನು ಅರಿಶಿನ ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಮನೆಯಲ್ಲೇ ಮಾಡಿರುವಂಥ ಹುಳಿ ಪುಡಿನ ಕೂಡ ಹಾಕ್ತಾ ಇದ್ದೀನಿ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸ್ಕೊಂಡು ಕುದಿಯೋಕಿಟ್ರೆ ಉಪ್ಪು ರೆಡಿ ಆಗುತ್ತೆ. ನಾವು ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಬಳಸಲ್ಲ, ಸೊ ನಾನು ಬೆಳ್ಳುಳ್ಳಿನ ಹಾಕಿಲ್ಲ ಇದರಲ್ಲಿ. ಇನ್ನು ಬೇಕಂದರೆ ನೀವು ಗಣ್ಣಲ್ಲಿ ಹಾಕ್ಕೊಳ್ಬೋದು. ಸೊ ಈ ಕಡೆ ನಾನು ಅನ್ನ ಕೂಡ ಇಟ್ಕೊಳ್ತಾ ಇದ್ದೀನಿ. ಅನ್ನನ ದೊಡ್ಡ ಒಲೆ ಮೇಲೆ ಇಟ್ಟು ತವೇನ ಒಂದು ಚಿಕ್ಕ ಒಲೆ ಮೇಲೆ ಇಡ್ತಾ ಇದ್ದೀನಿ. ಅದು ಬರೇ ಕುದಿಬೇಕಷ್ಟೇ, ಇದಾದರೆ ಅನ್ನ ಹಾಕ್ಬೇಕು. ಸೊ ಬೇಗ ಆಗಲಿ ಅಂತ ನಾನು ಈ ಥರ ಇಟ್ಟಿದ್ದೀನಿ. ಅವೆರಡು ಆಗೋಷ್ಟರಲ್ಲಿ ನಾನು ಇವಾಗ ಚಟ್ನಿನ ಆರಿಸೋಕ್ಕೆ ಇಟ್ಟಿದ್ದೆ, ಪಲ್ಯ ಎಲ್ಲ ತಾಳಿಸಿದ್ದು. ಇವಾಗ ಅದು ತಣ್ಣಗಾಗಿದೆ, ಸೊ ಮಿಕ್ಸಿ ಜಾರಲ್ಲಿ ಅದಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಸಾಕು. ಸೊ ಸ್ವಲ್ಪ ಹಾಕ್ತಾ ಇದ್ದೀನಿ. ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕು ಅಂತಂದ್ರೆ ಸ್ವಲ್ಪ ಪುಟಾಣಿನ ಹಾಕ್ಕೊಳ್ಬಹುದು, ಆದ್ರೆ ನಾನೇನು ಹಾಕ್ಕೊಳ್ತಾ ಇಲ್ಲ ಅದನ್ನ, ಅದಿಷ್ಟನ್ನೇ ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಂಡಿದ್ದಾಯ್ತು ಸ್ನೇಹಿತರೆ, ಇವಾಗ ನೋಡ್ಬೋದು ದಟ್ಟಿನ ಸೊಪ್ಪಿನ ಚಟ್ನಿ ರೆಡಿ ಆಗಿದೆ. ಆ ಕಡೆ ತವ್ವೆ ಮತ್ತೆ ಅನ್ನ ಕೂಡ ರೆಡಿ ಆಗ್ತಾ ಇದೆ.
ಈಗ ನಾನು ತವಿಗೆ ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೀನಿ. ನೋಡ್ಬೋದು ನೀವು ಮೆಂತ್ಯ ಸೊಪ್ಪಿನ ತವಿ ಯಾವ ಥರ ಆಗಿದೆ ಅಂತ ಹೇಳಿ. ನಾನು ಇವಾಗ ಕಟ್ಟಿನ ಸಾರನ್ನ ಮಾಡೋದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಇಂಗು ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ಸಾಸಿವೆ ಜೀರಿಗೆ ಹಚ್ಚಿಟ್ಬಿಟ್ಟಿದ್ಮೇಲೆ ಇವಾಗ ತಕ್ಕೊಂಡಿರೋಂಥ ಕಟ್ಟೆ ಏನಿದೆ ನೋಡಿ ಅದನ್ನು ಅದಕ್ಕೆ ಹಾಕಬೇಕು. ಇದು ತುಂಬ ಈಸಿಯಾಗಿ ಮಾಡುವಂಥ ಸಾರು. ಈ ಥರ ಇಷ್ಟೇ ಕಟ್ನ ಮಾಡಿಕೊಂಡು ನೀವು ಮಕ್ಕಳಿಗೆ ಕೂಡ ತಿನ್ನಿಸ್ಬೋದು. ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ, ಹಾಗೆ ನಾನು ಇದಕ್ಕೆ ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ. ನೀವು ಮನೆಯಲ್ಲೇ ಮಾಡ್ಕೊಂಡು ಕೂಡ ಹಾಕ್ಬೋದು. ನಾನು ಎವರೆಸ್ಟ್ ಅವ್ರದ ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ. ನಿಮಗೆ ಸಾರು ಸ್ಟ್ರಾಂಗ್ ಆಗಿ ಬೇಕು ಅಂತಂದರೆ ಜಾಸ್ತಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ, ಹಾಗೆ ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇವೆರಡೇ ಸಾರಿಗೆ ನಿಮಗೆ ಟೇಸ್ಟ್ ಕೊಡೋದು, ಒಂದು ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿ. ಇವೆರಡು ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನು ಉಪ್ಪು ಹಾಕಿರೋದು ಒಂದು ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದ್ದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ನಮ್ಮ ಕಟ್ಟಿನ ಸಾರು ಕೂಡ ರೆಡಿ ಆಯಿತು. ಇವತ್ತಿನ ಸಂಡೇ ಸ್ಪೆಷಲ್ ಲಂಚ್ ರೆಡಿ ಆಗಿದೆ. ಈಗ ಊಟ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ಮೇಲೆ ಹಪ್ಪಳ ಸಂಡಿಗೆ ಕರಿಬೇಕು ಅಂತ ಅನ್ನಿಸ್ತು. ಸೊ ಸಂಡಿಗೆ ಬೇಡ ಅಂತ ಹೇಳಿ ಹಪ್ಪಳನ ಸುಡ್ತಾ ಇದ್ದೀನಿ. ಸೊ ಸಂಡೇ ಸ್ಪೆಷಲ್ ಲಂಚ್ ರೆಡಿ ಆಗಿದೆ. ಮನೆಯಲ್ಲಿ ಮಾಡಿರುವಂಥ ರಂಜಕ ಅಂದರೆ ಕೆಂಪು ಮೆಣಸಿನ್ಕಾಯಿ ಚಟ್ನಿ, ಹಾಗೆ ಹುಣಸೆಹಣ್ಣಿನ ತೊಕ್ಕು ಅಂತೀವಲ್ಲ ಅದು, ಮತ್ತು ದಂಟಿನ ಸೊಪ್ಪಿನ ಚಟ್ನಿ, ಮೆಂತ್ಯ ಸೊಪ್ಪಿನ ತವಿ ಸಾರು, ಹಾಗೆ ಅನ್ನ ಜೊತೆಗೆ ಪಪ್ಪಟ್. ಸ್ನೇಹಿತರೆ, ಮಧ್ಯಾಹ್ನ ಅಷ್ಟೆಲ್ಲ ಊಟ ಮಾಡಿದ್ಮೇಲೆ ಫುಲ್ ಸ್ಲೀಪ್ ಆಯಿತು. ಆಮೇಲೆ ಈಗ ಎದ್ಬಿಟ್ಟು ರೆಡಿಯಾಗಿ ಕೆಳಗಡೆ ಹೋಗೋಣ ಅಂತ ಹೇಳಿ ಇಲ್ಲೇ ನೋಡ್ಕೊತಾ ನಿಂತ್ಕೊಂಡಿದ್ದೀನಿ. ಹಾಗೆ ಈಗ ನೋಡ್ತಾ ಇದ್ದಾಗ ನಮಗೆ ಇನ್ನೊಂದು ನ್ಯೂಸ್ ಬಂತು, ಮಲೇಷ್ಯಾದಲ್ಲಿ ಆಗಲೇ 400 ಜನಕ್ಕೆ ಈ ಒಂದು ಕರೋನಾ ವೈರಸ್ ಸ್ಪ್ರೆಡ್ ಆಗಿದೆ ಅಂತ. ಸೊ ನೋಡಿ, ಬೆಳಗ್ಗೆ ನಾನು ಹೇಳಿದಾಗ ನಿಮ್ಗೆ ಒಂದು 200 ಇತ್ತು, ಈಗಾಗಲೇ 400 ಜನಕ್ಕೆ ಸ್ಪ್ರೆಡ್ ಆಗಿದೆ. ಸೊ ಈ ಥರ ಇದೆ ಇಲ್ಲಿ ಕಂಡೀಷನ್ನು. ಹಾಗೆ ನಾನು ನಿಮಗೆ ಇದನ್ನ ತೋರಿಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನು ಅಂತಂದರೆ ಇದು N95 ಮಾಸ್ಕ್ ಅಂತ ಹೇಳಿ, ಇದನ್ನ ಇಲ್ಲಿ ಆಫೀಸಲ್ಲೆಲ್ಲ ಕೊಡ್ತಾ ಇದ್ದಾರೆ ನಮಗೆ. ಹಾಗೆ ಇದನ್ನ ಒಂದು ಸ್ಯಾನಿಟೈಸರ್ನ ಕೂಡ ತರಿಸ್ಕೊಂಡಿದ್ವಿ. ಇದೊಂದು ಫುಲ್ ಔಟ್ ಆಫ್ ಸ್ಟಾಕ್ ಹೋಗ್ಬಿಟ್ಟಿದೆ. ಇದು ಆಫೀಸಲ್ಲೆಲ್ಲ ಕೊಡ್ತಾ ಇಲ್ಲ, ನಾವು ಹೊರಗಡೆನೆ ತರಿಸ್ಕೋಬೇಕು. ಇಲ್ಲಿ ಶಾಪ್ಸಲ್ಲೆಲ್ಲೂ ಸಿಗ್ತಾ ಇಲ್ಲ, ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೀವಿ. ನಾರ್ಮಲ್ ಮಾಸ್ಕಿನ ಈ ಥರ ಒಂದು N95 ಮಾಸ್ಕ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಈಗ ಬನ್ನಿ, ಕೆಳಗಡೆ ಆದರೂ ಹೋಗ್ಬರೋಣ, ಎಲ್ಲೂ ಹೊರಗೆ ಹೋಗೋಕ್ಕೆ ನಮಗೆ ಏನು ಚಾನ್ಸೇ ಇಲ್ಲ. ಸೊ ಕೆಳಗಡೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಬರೋಣ ಮತ್ತೆ ಮೇಲೆ. ಮುಂಚೆ ಎಲ್ಲ ನಮ್ಮ ಅಪಾರ್ಟ್ಮೆಂಟ್ ಲಿಫ್ಟ್ಗಳಲ್ಲೆಲ್ಲ ಸ್ಯಾನಿಟೈಸರ್ ಇರಲಿಲ್ಲ, ಇವಾಗ ಎಲ್ಲವನ್ನ ಹಾಕಿದ್ದಾರೆ. ನಮ್ಮ ಅಪಾರ್ಟ್ಮೆಂಟ್ ಟೂರ್ ವಿಡಿಯೋಸ್ ನೋಡಿದವ್ರಿಗೆ ಗೊತ್ತಿರುತ್ತೆ, ಇಲ್ಲಿ ಕರೋನಾ ವೈರಸ್ ಬಂದಾಗಿಂದನು ಸ್ಕೂಲು ಕಾಲೇಜು ಎಲ್ಲ ಏನು ಬಂದ್ ಮಾಡಿಲ್ಲ, ಎಲ್ಲವೂ ಅದೇ ಥರ ರನ್ ಆಗ್ತಾ ಇದೆ, ಸ್ಕೂಲು ಕಾಲೇಜು ಆಫೀಸು. ಸೊ ಆ ಥರದ್ದೆಲ್ಲ ಏನು ಪ್ರಿಕಾಷನ್ಸ್ ತಗೊಂಡಿಲ್ಲ. ಇವಾಗ ಜಿಮ್ಮಲ್ಲಿ ವರ್ಕ್ ಮಾಡೋರು ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಬೆಳೆದಿರುವಂಥ ಗಿಡಗಳನ್ನ ನಿಮಗೆ ತೋರಿಸ್ತೀನಿ. ಇದು ದಾಳಿಂಬೆ ಹಣ್ಣಿನ ಗಿಡ ನೋಡಿ, ಕಾಯಿ ಕೂಡ ಬಿಟ್ಟಿದೆ. ಇದೆಲ್ಲವೂ 7th ಫ್ಲೋರಲ್ಲಿ ಬೆಳೆದಿರುವಂಥ ಗಿಡಗಳು ನೋಡಿ, ಯಾವ ಥರ ಬೆಳೆದಿದ್ದಾರೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ತುಂಬ ಬಿಸಿಲಿರುತ್ತಲ್ಲ, ಈ ಒಂದು ಸಾಯಂಕಾಲ ಟೈಮಲ್ಲಿ ಕೆಳಗಡೆ ಹೋಗಿ ಕುತ್ಕೊಂಡ್ರೆ ತುಂಬ ತಂಪಾಗಿ ಗಾಳಿ ಬೀಸುತ್ತೆ. ಸೊ ಅದನ್ನು ಎಂಜಾಯ್ ಮಾಡೋಕ್ಕೆ ನಾವು ಹೋಗಿ ಕುತ್ಕೊಳ್ಳೋದು. ನನ್ಗೆ ಅಲ್ಲಿ ಯಾಕೋ ಮೂಲಂಗಿ ಗಿಡನ ಹಾಕಿದ್ದಾರೆ ಅಂತ ಅನ್ನಿಸ್ತು. ಸೊ ಕುತ್ಕೊಂಡು ನೋಡ್ತಾ ಇದ್ದೀನಿ ಯಾವ ಗಿಡ ಅಂತ ಹೇಳಿ. ಇಲ್ಲಿ ಮುಂಚೆ ಪುದೀನ ಎಲ್ಲನೂ ಬೆಳೆಸಿದ್ರು, ಇವಾಗ ಪುದೀನ ಎಲ್ಲ ಹೋಗ್ಬಿಟ್ಟಿದೆ. ನಂಗೂ ಈ ಥರ ಗಾರ್ಡನಿಂಗ್ ಎಲ್ಲ ಮಾಡೋದು ತುಂಬ ಇಷ್ಟ ಆಗತ್ತೆ. ನಮ್ಮ ಮನೆಗೆ ಏನಾದರೂ ಕರಿಬೇವು ಬೇಕು ಅಂತಂದ್ರೆ ಸಾಕು, ನಾನು ಇಲ್ಲಿಂದಾನೆ ಹೋಗಿ ತಗೊಂಡು ಬರೋದು. ನಾವು ಯಾವತ್ತೂ ಕರಿಬೇವನ ಕೊಂಡಿಲ್ಲ. ಇಲ್ಲೇ ತುಂಬಾ ಸೊಂಪಾಗಿ ಬೆಳೆದಿದೆ ಕರಿಬೇವು, ನಮ್ಗೆ ಯಾವಾಗ ಬೇಕೋ ಅವಾಗ ಹೋಗಿ ಕಿತ್ಕೊಂಡು ಬರ್ಬೋದು. ನಾನು ಅಷ್ಟೇ ತಂದು ಒಂದು ವಾರಕ್ಕಾಗೋಷ್ಟು ಸ್ಟೋರ್ ಮಾಡ್ಕೊಳ್ತೀನಿ. ನನಗೂ ಇದೇ ಥರ ಟೆರೆಸ್ ಗಾರ್ಡನಿಂಗ್ ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ತರಕಾರಿ ಹಣ್ಣುಗಳನ್ನ ಬೆಳೆಸಿ ಯೂಸ್ ಮಾಡೋದ್ರಲ್ಲಿ ತುಂಬ ಖುಷಿ ಸಿಗತ್ತೆ. ಸೊ ನಂಗೆ ತುಂಬ ಇಂಟ್ರೆಸ್ಟ್ ಇದೆ, ನೋಡಬೇಕು ಇಂಡಿಯಾಗೆ ಹೋದ್ಮೇಲೆ ನಾನು ಕೂಡ ಇದನ್ನು ಮಾಡೇ ಮಾಡ್ತೀನಿ. ಸ್ನೇಹಿತರೆ, ಮೇಲೆ ಬಂದ್ಮೇಲೆ ಎಲ್ಲ ಊಟ ಎಲ್ಲ ಆಯ್ತು. ಇವಾಗ ಸ್ವಲ್ಪ ಫೇಸ್ಗೆ ಅದನ್ನ ಮಾಸ್ಕ್ ಹಾಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೆ. ನನ್ಗೆ ಅವಾಗ ಆರಿಗೆನ್ಸ ಅವರ
ಮುಲ್ತಾನಿ ಮಿಟ್ಟಿ ಪೌಡರ್ನ ಫೇಸ್ ಪ್ಯಾಕ್ ಆಗಿ ಮಾಡಿ ಹಚ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಇವಾಗ ಇದನ್ನ ಹಚ್ಕೊಳ್ತಾ ಇದ್ದೀನಿ. ಸೊ ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು. ಆಯಿಲಿ ಸ್ಕಿನ್ ಇರೋರು ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು, ಆಯಿಲ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಯಾರಾದ್ರೂ ನೀವು ಮುಲ್ತಾನಿ ಮಿಟ್ಟಿ ಪೌಡರ್ ನ ತರ್ಸ್ಕೊಳ್ಬೇಕು ಅಂತ ಇದ್ರೆ ನೀವು ಈ ಒಂದು ಆರ್ಗೆನ್ಸಾ ಅವ್ರದ್ದು ತರ್ಸ್ಕೊಳ್ಬಹುದು. ನಾನು ನಿಮ್ಗೆ ಲಿಂಕ್ ಎಲ್ಲಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಾನು ಈ ಒಂದು ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಗೆ ನಾನು ರೋಸ್ ವಾಟರ್ ನ ಹಾಕ್ತಾ ಇದ್ದೀನಿ. ಇದು ಪೌಡರ್, ಇವಾಗ ಇದು ರೋಸ್ ವಾಟರ್ ನ ಹಾಕೊಳ್ತಾ ಇದ್ದೀನಿ. ಇದನ್ನ ನೋಡ್ಬಿಟ್ಟು ಹಾಕೊಳ್ಳಿ, ಮತ್ತೆ ತುಂಬಾ ನೀರಾದ್ರೆ ಫುಲ್ ಎಫೆಕ್ಟಿವ್ ಅನ್ಸಲ್ಲ. ಸೊ ಇವಾಗ ನಾನು ರೋಸ್ ವಾಟರ್ ಮತ್ತೆ ಮುಲ್ತಾನಿ ಮಿಟ್ಟಿ ಪೌಡರ್ ನ ಹಾಕೊಂಡಿದೀನಿ. ಈ ತರ ಒಂದು ಬ್ರಷ್ ಸಹಾಯಕವಾಗಿ ಕಲಸ್ಕೊಳ್ತಾ ಇದ್ದೀನಿ. ಯಾರ್ದು ಆಯಿಲಿ ಸ್ಕಿನ್ ಇರುತ್ತೆ ನೋಡಿ ಸ್ನೇಹಿತರೆ, ಇದನ್ನ ವೀಕ್ಲಿ ಟ್ವೈಸ್ ಹಚ್ಚಿದ್ರು ಕೂಡ ಒಳ್ಳೇದೇ, ಏನಾಗಲ್ಲ, ಮತ್ತೆ ಸೈಡ್ ಎಫೆಕ್ಟ್ಸ್ ಕೂಡ ಏನು ಇಲ್ಲ ಇದರದ್ದು. ಸೊ ನಾನು ಇವಾಗ ನನ್ನ ಫೇಸ್ ಗೆ ಅಪ್ಲೈ ಮಾಡ್ಕೊಳ್ತೀನಿ. ಸ್ನೇಹಿತರೆ ನಾನು ಫೇಸ್ ಪ್ಯಾಕ್ ಎಲ್ಲ ಹಚ್ಕೊಂಡಿದ್ದಾಯ್ತು. ಇದು ಒಂದು 10 ನಿಮಿಷದಲ್ಲಿ ಒಣಗತ್ತೆ. ಸೊ ಇದು ನಾನು ತೊಳ್ಕೊಂಡು ತೋರಿಸ್ತೀನಿ ನಿಮ್ಗೆ ಯಾವತರ ನನ್ನ ಫೇಸ್ ಗ್ಲೋ ಬಂದಿದೆ ಅಂತ ಹೇಳಿ. ಈಗ 10 ಮಿನಿಟ್ಸ್ ಆಯ್ತು ಫ್ರೆಂಡ್ಸ್, ನನಗೆ ಮುಖ ತೊಳಿತಾ ಇದ್ದೀನಿ. ಸ್ನೇಹಿತರೆ ಈಗ ನೀವೇ ನೋಡ್ಬೋದು ನೋಡಿ ನನ್ನ ಮುಖದಲ್ಲಿ ಮುಂಚೆ ಯಾವ ತರ ಇತ್ತು, ಈಗ ಯಾವ ತರ ಆಗಿದೆ ಅಂತ ಹೇಳಿ. ಈ ಒಂದು ಮುಲ್ತಾನಿ ಮಿಟ್ಟಿ ಪೌಡರ್ ನ ಹಚ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ, ನಮ್ಮ ಸ್ಕಿನ್ ಏನಾದ್ರು ಡೆಡ್ ಸ್ಕಿನ್ ಇತ್ತು, ಹಾಗೆ ಪೋರ್ಸ್ ಅಲ್ಲಿ ಆಯಿಲ್ ಎಲ್ಲ ಸ್ಟೋರ್ ಆಗಿತ್ತು ಅಂತಂದ್ರೆ ಸ್ವಲ್ಪ ಹಚ್ಕೊಂಡಾಗ ಉರಿಯುತ್ತೆ, ಒಣಗಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಇದರಿಂದಾಗಿ ಯಾವ್ದೇ ರೀತಿಯಾದಂತ ಭಯ ಬೇಡ, ಯಾವ್ದೇ ರೀತಿಯಾದಂತ ಸೈಡ್ ಎಫೆಕ್ಟ್ಸ್ ಕೂಡ ಏನು ಇಲ್ಲ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲ ಕೊಟ್ಟಿರ್ತೀನಿ, ನಿಮ್ಗೆ ಬೇಕಿತ್ತು ಅಂತಂದ್ರೆ ನೀವು ಇದನ್ನ ತರಸ್ಕೊಳ್ಬಹುದು. ಹಾಗೆ ಇವ್ರದೇ ಆದಂತ ಆರ್ಗೆನ್ಸ್ ಅವ್ರದ್ದು ಆನಿಯನ್ ಹೇರ್ ಆಯಿಲ್ ಕೂಡ ಇದೆ, ಇದನ್ನ ನೀವು ನೋಡ್ಬೋದು. ನಾನು ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಇಷ್ಟವರೆಗಂತೂ ಬಳಸಿದ್ದೀನಿ, ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದು ನಾನು ಡೈಲಿ ಇವಾಗ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಆಯಿಲ್ ಮಾಡ್ತೀನಿ ನೋಡಿ ಹೇರ್ಸ್ ಗೆ, ಅವೆಲ್ಲ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೂ ಏನಾದ್ರೂ ತರಿಸ್ಬೇಕು ಇತ್ತು ಅಂತಂದ್ರೆ ಇದನ್ನ ತರಿಸ್ಕೊಳ್ಬಹುದು. ಸ್ನೇಹಿತರೆ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ಯಾರಾದ್ರೂ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗ್ ಬರತ್ತೆ. ಹಾಗೆ ಇವಾಗ ನಾನು ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಅಲ್ಲಿ ಕೂಡ ಇದ್ದೀನಿ, ಯಾರಾದ್ರೂ ಫಾಲೋ ಮಾಡ್ಬೇಕು ಅಂತ ಇದ್ರೆ ನೀವು ಅಲ್ಲಿ ಕೂಡ ಫಾಲೋ ಮಾಡ್ಬೋದು, ಹಾಗೆ ನನ್ನ ಅಪ್ಡೇಟ್ಸ್ ಕೂಡ ನೀವು ತಿಳ್ಕೊಳ್ಬಹುದು. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ.